ಗೈಸ್, ಇದೇ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ಲೇ ಇನ್ನೂ ಒಂದು ಕ್ವಶನ್ ಇದೆ. ಇದನ್ನ ಓದ್ತೀನಿ ನೋಡ್ಕೊಡಿ ಯಾವ ರೀತಿ ಇದೆ ಅಂತ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಪ್ರೆಸೆಂಟೇಶನ್ ಬೇರೆ ತರ ಇರ್ತದೆ, ಬಟ್ ತುಂಬಾ ಕ್ಲೀನ್ ಆಗಿ ವರ್ಡ್ ಬೈ ವರ್ಡ್ ಲೈನ್ ಬೈ ಲೈನ್ ಓದಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಡಾಟಾ ಬಿಲೋ ಶೋ ದ ವೇರಿಯಸ್ ಸೋರ್ಸ್ ಆಫ್ ಫೈನಾನ್ಸ್ ಯೂಸ್ಡ್ ಇನ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ದ ಕಂಪನಿ. ಬುಕ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ, ಸೋರ್ಸ್ ಈಕ್ವಿಟಿ ಶೇರ್ಸ್, 10% ಎಕ್ಸ್ಪೆಕ್ಟೆಡ್ ಡಿವಿಡೆಂಡ್. ಅಂದ್ರೆ ಪ್ರತಿ ವರ್ಷ ಅವ್ರ ಹತ್ರ ತಗೊಂಡಿರೋ ದುಡ್ಡು ಎಷ್ಟು ನಾವು 10%. ಅದಕ್ಕೆ ಬುಕ್ ವ್ಯಾಲ್ಯೂ ಆಫ್ ಕಾಸ್ಟ್ ಸ್ಪೆಸಿಫಿಕ್ ಕಾಸ್ಟ್ ಎಷ್ಟಾಗುತ್ತೆ 10 ಆಗುತ್ತೆ. ಹಾಗೆ ರಿಟೈನ್ಡ್ ಅರ್ನಿಂಗ್ಸ್ ಏನ್ ಕೊಟ್ಟಿಲ್ಲ ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ನೋಡೋಣ. 10% ಪ್ರಿಫರೆನ್ಸ್ ಶೇರ್ಸ್ ಅದರಲ್ಲೇ ಇದೆ. 10% ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಏನೋ ಅವರು ಕೊಟ್ಟಿರೋ ದುಡ್ಡಿಗೆ ಎವ್ರಿ ಇಯರ್ 10% ಕೊಡ್ತಾರೆ. ಅದಕ್ಕೇನು ಸ್ಪೆಸಿಫಿಕ್ ಆಗಿ ಕೊಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಡಿಬೆಂಚರ್ಸ್ 30,000 ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ. ದಿ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ ರಿಟೈನ್ಡ್ ಅರ್ನಿಂಗ್ಸ್ ಇಸ್ 10%, ಡಿಬೆಂಚರ್ಸ್ ಇಸ್ 8% ಅಂತ ಹೇಳ್ತಾರೆ. ಯಾವಾಗ್ಲೂ ನಮ್ಗೆ ಏನಂತ ಕೊಟ್ಟಿರ್ತಾನೆ, ಆಫ್ಟರ್ ಟ್ಯಾಕ್ಸ್ ಕೊಟ್ಟಿರ್ತಾನೆ. ಓಕೆನಾ, ಡಿಬೆಂಚರ್ಸ್ ಗೆ ಎಷ್ಟು 8%, ರಿಟೈನ್ಡ್ ಅರ್ನಿಂಗ್ಸ್ ಗೆ 10%. ಯು ಆರ್ ಆಸ್ಕ್ ಟು ಕ್ಯಾಲ್ಕುಲೇಟ್ ದ ವೇಟೆಡ್ ಕಾಸ್ಟ್, ವೇಟೆಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಬುಕ್ ವ್ಯಾಲ್ಯೂ ಯೂಸಿಂಗ್ ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ ಅಂತ ಕೇಳಿದ್ದಾರೆ. ಈಗ ಫಸ್ಟ್ ಯಾವ್ಯಾವ ಸೋರ್ಸ್ ಅಲ್ಲಿ ಬುಕ್ ವ್ಯಾಲ್ಯೂ ಮಾಡ. ಫಸ್ಟ್ ಈಕ್ವಿಟಿ ಅಂತ ಹೇಳ್ತಾನೆ. ಈಕ್ವಿಟಿ ಅಮೌಂಟ್ 40,000 ಇದೆ. ಹಾಗೆ ರಿಟೈನ್ಡ್ ಅರ್ನಿಂಗ್ಸ್ 10,000. ರಿಟೈನ್ಡ್ ಅರ್ನಿಂಗ್ಸ್ 10,000. ಹಾಗೆ 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 20,000. ಅಂಡ್ ಡಿಬೆಂಚರ್ಸ್ 30,000. ಫಸ್ಟ್ ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ, 1 lakh ಬರುತ್ತೆ. 1 lakh ಅಂತ ಬಂದ್ರೆ ಇದು 0.40, 0.10, 0.20, 0.30, ಟೋಟಲಿ 1 lakh. ಈಕ್ವಿಟಿ 10% ಅಂತ ಹೇಳಿದಾನೆ, ಕರೆಕ್ಟಾ? ರಿಟೈನ್ಡ್ ಅರ್ನಿಂಗ್ಸ್ 10% ಅಂತ ಹೇಳ್ತಾನೆ, ಪ್ರಿಫರೆನ್ಸ್ ಶೇರ್ಸ್ 10% ಅಂತ ಹೇಳ್ತಾನೆ, ಡಿಬೆಂಚರ್ಸ್ ಮಾತ್ರ ಎಷ್ಟು 8% ಅಂತ ಹೇಳ್ತಾನೆ, ಕರೆಕ್ಟಾ? 0.4 × 10 ಅಂದ್ರೆ 4%. ದಿಸ್ ಈಸ್ 1%, ದಿಸ್ ಈಸ್ 2%, ದಿಸ್ ಈಸ್ 2.4%. ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತಪ್ಪ, 6.59.4% ಆಗುತ್ತೆ, ಕರೆಕ್ಟಾ? ಸೊ ದೇರ್ಫೋರ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆನ್ ದ ಬೇಸಿಸ್ ಆಫ್ ಬುಕ್ ವ್ಯಾಲ್ಯೂ ಈಸ್ 9.4%. ಕ್ಲಿಯರಾ? ಈಗ ಸೋರ್ಸ್ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಮಾರ್ಕೆಟ್ ವ್ಯಾಲ್ಯೂ ನೋಡಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಈಕ್ವಿಟಿ ಇದು 70,000 ಅಂತ ಹೇಳ್ತಾನೆ. ರಿಟೈನ್ಡ್ ಅರ್ನಿಂಗ್ಸ್ ಅಮೌಂಟ್ ಏನು ಇಲ್ಲ, ಹೌದಾ? ಅದಕ್ಕೆ ನಾವು ಮಾಡ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ತಗೋಣ, ಅದು 15,000 ಇದೆ. ಡಿಬೆಂಚರ್ಸ್ ಎಷ್ಟಿದೆ ಅಂತ 35,000 ಇದೆ, ಕರೆಕ್ಟಾ? ಹಾಗಾದ್ರೆ ಟೋಟಲ್ ಎಷ್ಟಾಯ್ತಪ್ಪ, 1,20,000. ಸೊ 1,20,000. ನಾವು ವೇಸ್ಟ್ ತಗೋಬೇಕು ಮಾರ್ಕೆಟ್ ವ್ಯಾಲ್ಯೂ. 70,000 ಡಿವೈಡೆಡ್ ಬೈ 1,20,000, 0.58. 15,000 ಡಿವೈಡೆಡ್ ಬೈ 1,20,000, 0.291. ಇದನ್ನ 30 ಮಾಡೋಣ. ಸೊ ದಟ್ ನಮ್ಗೇನ್ ಬರುತ್ತೆ, 1 ಅಂತ ಬರ್ತಾರೆ. ಓಕೆನಾ? ಈಗ ಸ್ಪೆಸಿಫಿಕ್ ಕಾಸ್ಟ್ ಸೇಮ್, 10%, ಪ್ರಿಫರೆನ್ಸ್ ಶೇರ್ಸ್ 10%, ಡಿಬೆಂಚರ್ಸ್ 8%. ಓಕೆನಾ? ಅದರಲ್ಲಿ ಏನೋ ಚೇಂಜ್ ಆಗೋದಿಲ್ಲ. ಓಕೆನಾ? ಈಗ ಇದೆಷ್ಟು ಬರುತ್ತೆ, 5.8. ಇದು 1.2, ಇದು 3%, ಅಲ್ಲಿಗೆ 9-10 ಎಷ್ಟಾಯ್ತು? ಸೊ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಸ್ ಪರ್ ಮಾರ್ಕೆಟ್ ವ್ಯಾಲ್ಯೂ 2.4 ಬರುತ್ತೆ. ಯಾವ್ದು ಡಿಬೆಂಚರ್ ಇಲ್ಲ, ವೇಟೆಡ್ ಕಾಸ್ಟ್ 3 × 0.30 × 8 324 ಅಲ್ವಾ, 2.4. ಅಲ್ಲಿಗೆ ಇದು ತಪ್ಪು ಬರುತ್ತೆ, 9.4%. ಅಲ್ಲಿಗೆ ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ಬುಕ್ ವ್ಯಾಲ್ಯೂ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ಎರಡರಲ್ಲೂ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗ್ತಾ ಇದೆ, ಸೇಮ್ ಬರ್ತಾ ಇದೆ. ಸೊ ಅಂತ ಚೇಂಜಸ್ ಏನು ಇಲ್ಲ. ಓಕೆನಾ? ಇನ್ ಸ್ವಲ್ಪ ಬೇಕಾದ್ರೆ ಇಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದು, ಇಲ್ಲಿ ಫ್ರಾಕ್ಷನ್ಸ್ ಬರುತ್ತೆ, ಬಟ್ ಬೇಕಾಗಿಲ್ಲ, ಸಾಕು. ಓಕೆನಾ? ಅರ್ಥ ಆಯ್ತಾ ಇದು? ಇದನ್ನ ಮಾಡೋದಕ್ಕೆ ಎಷ್ಟು ಆಯ್ತಪ್ಪ, 2 ನಿಮಿಷ, ಹೌದಾ?